ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನೋಡಿ ಸುಖನೇ ಕಂಡಿಲ್ಲ ಅಂತ ನಮಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ತುಂಬ ನೋವುಗಳನ್ನು ಅನುಭವಿಸಿರುವುದಾಗಿ ಮಾಹಿತಿಯಲ್ಲಿ ನಮಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಇವರು ಐವತ್ತೈದರ ಒಳಗಿನ ಮುದುಕಾದರೂ ಸರಿ ಸುಖ ಕೊಡುವವರು ಬೇಕು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನೋಡಿ ಈಗ ಇವರು ಎಂಟು ವರ್ಷದಿಂದ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡುವುದಾಗಿ ನಮಗೆ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ ನೋಡಿ ಇವರು ಒಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ನೀವು ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡಿಬೇಕಪ್ಪ ಅಂದ್ರೆ ವಿಡಿಯೋ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಪಕ್ಕದ ಬರೋ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಉಚಿತವಾಗಿ ಮಾಹಿತಿಗಳು ಬರುತ್ತೆ ಜೊತೆಗೆ ಯಾರನ್ನಾದ್ರೂ ಒಬ್ಬರನ್ನ ಸ್ನೇಹಿತರೆ ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ನೋಡಿ ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆಯಲ್ಲಿ ನೀವು ಕೂಡ ನೋಡಬಹುದು ಒಂಬೈನೂರ ತೊಂಬತ್ತಾರು ಒಂದು ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು ಎರಡು ಬೆಡ್ರೂಮ್ ಒಂದು ಬಾತ್ರೂಮ್ ಇರುವಂತಹ ಮನೆಯನ್ನ ನಾರ್ತ್ ಫೇಸಿಂಗ್ ಆಗಿ ಒಂದು ಮನೆಯನ್ನ ಕಟ್ಟಿರುವುದಾಗಿ ತಿಳಿಸಿದ್ದಾರೆ ಇವರು ಇದು ಬಂದು ಹಾಲು ಇದು ಒಂದು ಡೈನಿಂಗ್ ಹಾಲ್ ಅಂತ ತಿಳಿಸಿದ್ದಾರೆ ಇದು ಬಂದು ಬೆಡ್ರೂಮ್ ಇದು ಕೂಡ ಬೆಡ್ರೂಮ್ ಅಂತ ಹೇಳಿಕೊಂಡಿದ್ದಾರೆ ಇದು ಬಂದು ಕಿಚನ್ ಇದು ಬಾತ್ರೂಮ್ ಅಂತ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಒಳಗಡೆನೂ ಒಂದು ಕಾರ್ ಪಾರ್ಕಿಂಗ್ ಆಗಿರಬಹುದು ಸ್ಕೂಟಿ ಆಗಿರಬಹುದು ಎಲ್ಲವನ್ನು ಒಂದು ಪಾರ್ಕಿಂಗ್ ಮಾಡೋದಕ್ಕೆ ಒಳಗಡೆನ ಒಂದು ಜಾಗವನ್ನು ಬಿಟ್ಕೊಂಡಿದ್ದಾರೆ ಇವರು ಗೇಟ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಕಂಪೌಂಡ್ ವ್ಯವಸ್ಥೆನೂ ಇದೆ ಸ್ನೇಹಿತರು ಒಳಗಡೆ ಒಂದು ಮೆಟ್ಲು ವ್ಯವಸ್ಥೆ ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲ್ ವ್ಯವಸ್ಥೆನೂ ಕೂಡ ಈ ಒಂದು ಮನೆಗೆ ಮಾಡಿಕೊಂಡಿರುವುದಾಗಿ ಒಟ್ಟು ಒಂದು ಒಂದು ಮನೆಯ ಬಗ್ಗೆ ನಮ್ಗೆ ಸವಿಸ್ತಾರವಾಗಿ ನಮಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಇವರು ಇದು ಬಂದು ನೋಡಿ ಕೆಲಸದ ಒಂದು ವಿವರವನ್ನ ತಿಳಿಸಿದ್ದಾರೆ ನಮಗೆ ನೋಡಿ ಇವರು ಎಂಟು ವರ್ಷಗಳ ಒಂದು ಪ್ರೊವೆಂಟ್ ಒಂದು ಮೆಡಿಸನ್ ಕಂಪನಿಯಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ಇವರು ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾಲರಿ ಸಂಬಳ ನಮಗೆ ಸ್ಲಿಪ್ ಸಮೇತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಕೆಲಸಕ್ಕೆ ಸೇರಿದ ಮೇಲೆ ಒಂದು ಮಾಡಿದ ಒಂದು ಆಸ್ತಿಯ ಒಂದು ವಿವರವನ್ನ ತಿಳಿಸಿದ್ದಾರೆ ಓನ್ ಆಗಿ ಒಂದು ಔಸ್ ಅನ್ನ ಮಾಡಿಕೊಂಡಿದ್ದಾರೆ ರೀಸೆಂಟ್ ಆಗಿ ಒಂದು ಸೆಕೆಂಡ್ಸ್ ನಲ್ಲಿ ಕಾರನ್ನು ತೆಗೆದುಕೊಂಡಿದ್ದಾರೆ ಒಂದು ಎಂಟು ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ ನಲ್ಲಿ ಇಟ್ಟುಕೊಂಡಿದ್ದಾರೆ ಸ್ನೇಹಿತರೆ ಇವರು ನೂರ ಅರವತ್ತು ಗ್ರಾಮ್ ಒಂದು ಚಿನ್ನದ ಒಡವೆಗಳನ್ನ ಮಾಡಿಸಿಕೊಂಡಿರುವುದಾಗಿ ಒಂದು ಆಸ್ತಿಯ ವಿವರ ಮತ್ತು ಕೆಲಸದ ಒಂದು ವಿವರವನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ನೀವು ಕೂಡ ಇಲ್ಲಿ ನೋಡಬಹುದು ಮಹೀಂದ್ರ ಎಕ್ಸ್ ಯು ವಿ ತ್ರೀ ಹಂಡ್ರೆಡ್ ಒಂದು ಕಾರು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಕಾರ್ ಇದಾಗಿದೆ ರೆಡ್ ಕಲರ್ ಡೀಸೆಲ್ ಕಾರು ಸ್ನೇಹಿತರೆ ಪಾರ್ಕಿಂಗ್ ಕ್ಯಾಮೆರಾ ಕೂಡ ಇದೆ ಜೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಮೂವತ್ತಾರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಮಾಡಿದ್ದಾರೆ ಈ ಒಂದು ಕಾರನ್ನ ರೆಂಟ್ಗೂ ಓ ನ್ಯೂಸ್ ಇಟ್ಟುಕೊಂಡಿರುವುದಾಗಿ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ನೋಡಿ ಬದುಕಿನ ಒಂದು ಸತ್ಯಾಂಶವನ್ನು ತಿಳಿಸಿದ್ದಾರೆ ಇವರು ಈ ಹಿಂದೆ ಮನೆಯಲ್ಲಿ ಮದುವೆ ಮಾಡಿದ ಇದ್ರು ಅಂತ ನಮಗೆ ತಿಳಿಸಿದ್ದಾರೆ ಆದರೆ ಅವರು ಮದುವೆ ಆಗಿ ಒಂದು ಮಹಾರನೇ ದಿನಕ್ಕೆ ಅವರು ಒಂದು ಹೃದಯ ಸಮಸ್ಯೆಯಿಂದ ಹೋದ್ರು ಅಂತ ನಮಗೆ ತಿಳಿಸಿದ್ದಾರೆ ನಂತರ ಒಂದು ತವರ್ ಮನೆಯಲ್ಲಿ ಒಂದು ಮೂರು ವರ್ಷ ಇದ್ರಂತೆ ಸ್ನೇಹಿತರೆ ನಂತರ ಒಂದು ಅಣ್ಣನ ಒಂದು ಹೆಂಡತಿಯ ಒಂದು ಕಾಟದಿಂದ ಇವರು ತವರ್ ಮನೆಯನ್ನು ಬಿಟ್ಟು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಅಂತ ತಿಳಿಸಿದ್ದಾರೆ ನೋಡಿ ಇವರು ಏನ್ ಹೇಳಿದ್ದಾರಪ್ಪ ಅಂದ್ರೆ ನಾನು ಕಲಿತ ವಿದ್ಯೆ ನನ್ನನ್ನು ಕೈ ಬಿಡಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ ನೋಡಿ ಒಳ್ಳೆ ಮಾತು ಕಲಿತ ವಿದ್ಯೆ ಯಾವ್ದು ಯಾರನ್ನು ಕೂಡ ಬಿಡೋದಿಲ್ಲ ಕೆಲಸ ಮಾಡಿ ಹಣ ಮನೆ ಎಲ್ಲ ನಿಯತ್ತಿಂದ ಮಾಡಿಕೊಂಡೆ ಅಂತ ನಮಗೆ ಸ್ಪಷ್ಟವಾಗಿ ಒಂದು ಬದುಕಿನ ಒಂದು ಸತ್ಯವನ್ನು ತಿಳಿಸಿದ್ದಾರೆ ಇವರು ನೋಡಿ ಗೆಳೆಯ ಯಾವ ರೀತಿ ಇರಬೇಕಂದ್ರೆ ಇವರಿಗೆ ನೋಡಿ ಅವರಿಗೆ ಓದು ಬರಹ ಗೊತ್ತೇ ಇಲ್ಲದೆ ಇದ್ರೂ ಪರವಾಗಿಲ್ಲ ಆದರೆ ಅನುಮಾನ ಮಾತ್ರ ಅವರಿಗೆ ಇರಲೇಬಾರದು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮೊದಲನೇದಾಗಿ ಎರಡನೇದಾಗಿ ದುರಿದು ತಿನ್ನಬೇಕಂತೆ ಒಳ್ಳೆಯ ವ್ಯಕ್ತಿ ಅಂತ ತಿಳಿಸಿದ್ದಾರೆ ನೋಡಿ ಇವರು ಕೇಳಿದಾಗ ಸುಖ ಕೊಡಬೇಕಂತೆ ವಯಸ್ಸು ಒಂದು ಐವತ್ತೈದರ ಮುದುಕ ಆದರೂ ಓಕೆ ಆದರೆ ಸುಖ ಕೊಡುವಷ್ಟು ಗಟ್ಟಿಯಾಗಿರಬೇಕು ಅಂತ ನಮಗೆ ಒಂದು ಬಗ್ಗೆ ಕ್ವಾಲಿಟೀಸ್ ಅನ್ನ ಕಳಿಸಿದ್ದಾರೆ ಇವೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು ನೀವು ಮಾಹಿತಿ ಬಂದು ಈಗಿದೆ ಇವ್ರದ್ದು ಹೆಸರು ಬಂದು ಜೆ ಪಾರ್ವತಿ ಅಂತ ಸ್ನೇಹಿತರೆ ನೋಡಬಹುದು ಇಲ್ಲಿ ಜಗದೀಶ್ ತಂದೆ ಹೆಸರು ತಾಯಿ ಮೀನಾಕ್ಷಿ ಅಂತ ಹೇಳ್ಕೊಂಡಿದ್ದಾರೆ ಎಜುಕೇಶನ್ ಪ್ಯಾರಾಮೆಡಿಕಲ್ ಆಗಿದೆ ಅಂತ ಹೇಳಿದ್ದಾರೆ ಇವರು ಅಬಿ ಬಂದು ಫ್ಯಾಷನ್ ವರ್ಕ್ ಡಿಸೈನ್ ವರ್ಕ್ ಮಾಡುವುದಾಗಿ ತಿಳಿಸಿದ್ದಾರೆ ಇವರು ಊರು ಬಂದು ಕೊಪ್ಪಳ ಮನೆ ಮಾತ್ರ ಕೊಪ್ಪಳದಲ್ಲೇ ಕಟ್ಸ್ಕೊಂಡಿದ್ದಾರೆ ಆ ಒಂದು ಮನೆಯನ್ನ ಈಗ ಬಾಡಿಗೆ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಮದುವೆ ಆದ ನಂತರ ಮತ್ತೆ ತಿರ್ಗ ಅದೇ ಮನೆಗೆ ಒಂದು ಮನೆಗೆ ಬರುವುದಾಗಿ ತಿಳಿಸಿದ್ದಾರೆ ಇವರು ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಐಟ್ ಬಂದು ನೂರ ಐವತ್ತೆಂಟು ತೂಕ ಬಂದು ಅರವತ್ತಾರು ಅಂತ ತಿಳಿಸಿದ್ದಾರೆ ಒಂದು ವಯಸ್ಸಿನಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಎಲ್ಲ ಕಮೆಂಟ್ ನಿಮ್ಮ ಎಲ್ಲಾ ಮಾಹಿತಿಗಳನ್ನು ತಿಳಿಸಿದ ನಂತರ ಇವರು ಓದ್ತಾರೆ ಓದಿ ಆ ಕಮೆಂಟ್ ಎಲ್ಲವನ್ನ ಚೆನ್ನಾಗಿದ್ರೆ ಅಭಿ ಒಳ್ಳೆ ಅಭಿಪ್ರಾಯಗಳಿದ್ದರೆ ಅವಕ್ಕೆಲ್ಲ ರಿಪ್ಲೈನ ಕೊಡ್ತಾರೆ ಇಷ್ಟ ಆದವರಿಗೆ ರಿಪ್ಲೈನ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ನಂಬರ್ ಕೂಡ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಬೇಡ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ